ಬಳಸುತ್ತಿದ್ದ ರೌಡಿ ಜಯರಾಜ್. ಹಲವು ತಿರುವು ಪಡೆಯುತ್ತಿರುವ ಹುಲಿ ಉಗುರು. ಖ್ಯಾತ ನಟರನ್ನ ವೈರಲ್ ಮಾಡಿದ ನೆಟ್ಟಿಗರು. ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆಗಳ ಸುರಿಮಳೆ. ಕಾನೂನು ಎಲ್ಲರಿಗೂ ಒಂದೇ ಎಂದ ಈಶ್ವರ್ ಖಂಡ್ರೆ. ಬಿಗ್ ಬಾಸ್ ಮನೆಯಿಂದ ಮೊದಲುಗೊಂಡು ಹುಲಿ ಉಗುರು ವಿಚಾರ ಈಗ ಹಲವು ಚರ್ಚೆಗಳಿಗೆ ಗ್ರಾಸವಾಗುತ್ತಲೇ ಇದೆ. ಇದೀಗ ವರ್ತುಲ್ ಪ್ರಕಾಶಿಂದ ಹಿಡಿದು ಹಲವು ನಾಯಕ ನಟರ ಹೆಸರು ಮತ್ತು ಸ್ವಾಮೀಜಿಗಳು, ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಹೆಸರು ಕೂಡ ಈಗಾಗಲೇ ಪ್ರಶ್ನೆಗೆ ಗ್ರಾಸವಾಗಿದೆ. ಸ್ಟಾರ್ ನಟರಿಗೆ ಈಗ ಕಂಟಕ ಎದುರಾಗಿದೆ ಎನ್ನಬಹುದು. ಇದಾಗಲೇ ಈ ವಿಚಾರವಾಗಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ವಿನಯ್ ಗುರುಜಿ ಇವರುಗಳ ಬಗ್ಗೆಯೂ ನೆಟ್ಟಿಗರು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವ ಮೂಲಕ ಪೊಲೀಸರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಇದೀಗ ಹುಲಿ ಉಗುರು ವಿಚಾರವಾಗಿ ರೌಡಿ ಜಯರಾಜ್ ಹೆಸರು ಕೇಳಿಬಂದಿದೆ. ಹಾಗಾದ್ರೆ ರೌಡಿ ಜಯರಾಜ್ ಏನ್ ಮಾಡ್ತಿದ್ದ? ರೌಡಿ ಜಯರಾಜ್ ಅವರ ಸಹೋದರಿ ಒಂದು ಖಾಸಗಿ ವಾಹಿನಿಯಲ್ಲಿ ದೂರವಾಣಿ ಮೂಲಕ ಒಂದು ಮುಖ್ಯವಾದ ವಿಚಾರವನ್ನ ತಿಳಿಸಿದ್ದಾರೆ. ಅದೇನೆಂದರೆ ರೌಡಿ ಜಯರಾಜ್ ತಮ್ಮ ಮೈಗೆ ಹುಲಿಯ ತುಪ್ಪ ಬಳಸುತ್ತಿದ್ದರು ಎಂದು ಅವರು ಹೇಳಿದ್ದಾರೆ. ದೈಹಿಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈ ರೀತಿ ಹುಲಿ ತುಪ್ಪವನ್ನ ಮೈಗೆ ಹಚ್ಚಿಕೊಳ್ಳುತ್ತಿದ್ದರು ಎಂದು ಅವರು ತಿಳಿಸಿದ್ದಾರೆ. ಕಾಡು ಪ್ರಾಣಿಗಳ ದೇಹದ ವಿವಿಧ ಭಾಗಗಳನ್ನ ಹಿಂದೆಲ್ಲ ಬಹಳವಾಗಿ ಎಲ್ಲರ ಮನೆಗಳಲ್ಲಿ ಸರ್ವೆ ಸಾಮಾನ್ಯವಾಗಿ ಬಳಸುತ್ತಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಈಗ ವನ್ಯಜೀವಿ ಆಕ್ಟ್ ಜಾರಿಗೆ ಬಂದ ನಂತರ ಅವೆಲ್ಲ ಕಣ್ಮರೆಯಾಗಿವೆ. ಆದರೂ ಈಗಲೂ ಕೂಡ ಬಹಳಷ್ಟು ಜನ ವನ್ಯಜೀವಿಗಳ ದೇಹದ ವಸ್ತುಗಳನ್ನು ಬಳಸುತ್ತಿದ್ದಾರೆ. ಆ ಬಗ್ಗೆ ಸರ್ಕಾರ ಇನ್ನಷ್ಟು ಕಠಿಣವಾದ ಕ್ರಮವನ್ನ ಮತ್ತು ಪಾರದರ್ಶಕವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂಬುದು ನೆಟ್ಟಿಗರ ಮತ್ತು ಸಾರ್ವಜನಿಕರ ಅಭಿಪ್ರಾಯಗಳಾಗಿವೆ. ಹೌದು, ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ವನ್ಯಜೀವಿ ಆಕ್ಟ್ ಬಗ್ಗೆ ಜನರಲ್ಲಿ ಮತ್ತಷ್ಟು ಜಾಗೃತಿ ಮತ್ತು ಅರಿವನ್ನ ಮೂಡಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಆ ಒಂದಷ್ಟು ಯೋಜನೆಗಳನ್ನ ರೂಪಿಸಬೇಕು. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.